ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಸೋನಿ ಕನ್ನಡ ವಿಲಾಗ್ ಡಿ ಎಕ್ಸ್ ಬಿ. ಇವತ್ತು ನಾವು ಪೂರಿ ಮಾಡೋಣ. ಪೂರಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಪೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪೂರಿ ಮಾಮೂಲಾಗಿ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ, ಆಮೇಲೆ ಸುಮಾರು ಫಂಕ್ಷನ್ಗಳಲ್ಲಿ ಮಾಡ್ತೀವಿ, ಗೆಸ್ಟ್ ಬಂದರೆ ಮಾಡ್ತೀವಿ, ಪೂಜೆ ಟೈಮಲ್ಲೆಲ್ಲ ಪೂರಿ ಮಾಡ್ತೀವಿ. ಪೂರಿ ಮಾಡೋದು ತುಂಬ ಈಜಿ. ಪೂರಿನ ಇವತ್ತು ನಾವು ಫ್ಲಫಿಯಾಗಿ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಬವಲ್ ತೊಗೊಂಡಿದ್ದೀನಿ. ಬವಲಲ್ಲಿ ಒಂದು ಅಳತೆಗೋಸ್ಕರ ಸ್ಮಾಲ್ ಬವಲ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅಲ್ ಬೇಕರ್ ಬ್ರ್ಯಾಂಡ್ದು ಹಿಟ್ಟನ್ನು ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ಈ ಕಪ್ದ ಅಳತೆಯಲ್ಲಿ ಸುಮಾರು 2 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಈ ಕಪ್ದಲ್ಲೇ ಒಂದು 50-70 ಗ್ರಾಮಷ್ಟು ನಾನು ರವಾ ತೊಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವಾ, ಇದು ಚಿರೋಟೆ ರವಾ ಅಂತ ಹೇಳ್ತೀವಲ್ಲ, ಈ ರವಾ ಹಾಕೋದ್ರಿಂದ ಕ್ರಂಚಿಯಾಗಿ ಬರುತ್ತೆ, ಉಬ್ಬಿ ಬರುತ್ತೆ. ಆಮೇಲೆ ಬೇಗನೆ ನಾವು ಉಬ್ಬಿ ಬಂದಿರ್ತಲ್ಲ ಅದು ಪುರಿ, ಇದು ಅದರಲ್ಲಿ ಏರ್ ಹೋಗೋದಿಲ್ಲ, ಅದೇ ಇದರಲ್ಲಿ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1/2 ಸ್ಪೂನಷ್ಟು ನಾನು ಸಕ್ಕರೆ ಹಾಕೋತೆ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ ಮೇನ್ ಟಿಪ್ಸ್ ನೋಡ್ಬೋದು ನೀವು, ಇಲ್ಲಿ ನಾನು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ, ಹುಳಿ ಇರಬಾರ್ದು. 1-2 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕೊಂಡಿದ್ದೀನಿ. ಆಮೇಲೆ 1-2 ಸ್ಪೂನಷ್ಟು ಕಾಸಿ ಇಟ್ಕೊಂಡಿರ್ತಕ್ಕಂಥ ಎಣ್ಣೆನ ಹಾಕೋತಾ ಇದ್ದೀನಿ. ತಣ್ಣಗಾಗಿರ್ತಕ್ಕಂಥ ಎಣ್ಣೆ ಎಲ್ಲ ಹಾಕೋಬೇಡಿ, ಒಬ್ಬೊಬ್ಬರೆಲ್ಲ ತುಪ್ಪ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ, ನಿಮ್ಗೆ ಯಾವ್ದು ಇಷ್ಟ ನಾನು ಹಾಕೋಬೋದು. ಇವಾಗ ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಇದು ಹಿಟ್ಟು ಸ್ವಲ್ಪನೇ ನೀರು ಹಾಕೋತ ನಾವು ಮಿದ್ಕೋಬೇಕು, ಜಾಸ್ತಿ ನೀರು ಹಾಕೋಬಾರ್ದು. ಇದು ಆಲ್ಮೋಸ್ಟು ಪೂರಿ ಹಿಟ್ಟು ಗಟ್ಟಿದಲ್ಲೇ ಇರಬೇಕು, ಅಂದರೆ ಗಟ್ಟಿ ಅಂದರೆ ಸಾಫ್ಟ್ ಆಗಿರಬೇಕು, ತಿಳುವಾಗಿರಬಾರ್ದು. ಓಕೆ, ಇವಾಗ ಈ ರೀತಿ ನಾವು ನಮ್ಮ ಕೈ ಮುಷ್ಟೆಯಿಂದ ಈ ಹಿಟ್ಟನ್ನು ಮೆದ್ದಬೇಕು. ಎಷ್ಟು ಮೆದ್ದುತ್ತೀವೋ ಅಷ್ಟು ಚೆನ್ನಾಗಿದೆ ಹಿಟ್ಟು ಬರುತ್ತೆ. ಇವಾಗ ಹಿಟ್ಟು ರೆಡಿ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿ ನಾವು ಎಣ್ಣೆ ಹಚ್ಕೊಂಡು ಈ ರೀತಿ ನಾವು ಮೆದ್ದು ತಗೋಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ನಾವು ಮೇಲುಗಡೆ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಎಣ್ಣೆಯನ್ನು ಅಪ್ಲೈ ಮಾಡಿ ಇವಾಗ ನಾವು ಈ ಹಿಟ್ಟಿಗೆ ರೆಸ್ಟ್ ಕೊಡೋಣ ಸುಮಾರು 1/2 ಗಂಟೆ. ಇನ್ನೂ ಜಾಸ್ತಿ ಕೊಟ್ಟರೆ ಇನ್ನೂ ಒಳ್ಳೆಯದು, ಹಿಟ್ಟು ಚೆನ್ನಾಗಿ ಬರುತ್ತೆ. ನೋಡ್ಬೋದು ಆ ಗ್ಲಾಸಲ್ಲಿ ಇನ್ನೂ ಸ್ವಲ್ಪ ನೀರು ಉಳಿದಿದೆ. ಇವಾಗ ಹಿಟ್ಟು ರೆಡಿ ಆಗಿದೆ, ಇವಾಗ ಹೇಗೆ ಮಾಡೋದಂತ ನೋಡೋಣ. ಮಾಡೋದಕ್ಕೂ ಮುಂಚೆ ನಾವು ಇನ್ನೊಂದು ಸತಿ ನಮ್ಮ ಮುಷ್ಟಿಯಿಂದ ಈ ರೀತಿ ಹಿಟ್ಟನ್ನು ಮಿದ್ಕೋಬೇಕು. ಮತ್ತು ಇನ್ನೊಂದು ನೆನ್ಪಿಟ್ಕೋಬೇಕು, ನಾವು ಹಿಟ್ಟು ಚೆನ್ನಾಗಿದ್ದರೆ ಅದರ ಕಲರ್ ಕೂಡ ಚೇಂಜ್ ಆಗಿರುತ್ತೆ, ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇವಾಗ ನಾವು ಈ ಹಿಟ್ಟನ್ನು 2 ಭಾಗ ಮಾಡ್ಕೊಳ್ಳೋಣ. ಇವಾಗ 1 ಭಾಗ ತಗೊಂಡು ಅದರಲ್ಲಿ ನಮಗೂ ಯಾವ ಸೈಜ್ದಲ್ಲಿ ನಮಗೆ ಪೂರಿ ಬೇಕೋ ಆ ಸೈಜ್ದಲ್ಲಿ ನಾವು ಒಳ್ಳೆಯನ್ನು ರೆಡಿ ಮಾಡ್ಕೋಬೇಕು. ಇವಾಗ ನಾನು ಮೀಡಿಯಂ ಸೈಜಲ್ಲಿ ಪೂರಿ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ಪೂರಿಯನ್ನು ಮಾಡಾಯಿತು, ಇವಾಗ ಅವನ್ನ ಚೆನ್ನಾಗಿ ನಾನು ಒಳ್ಳೆ ಮಾಡ್ಕೋತಾ ಇದ್ದೀನಿ. ಆಮೇಲೆ ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋತಾ ಇದ್ದೀನಿ, ಯಾಕಂದರೆ ಒಂದಕ್ಕೊಂದು ಅಂಟ್ಕೋಬಾರ್ದಂತೆ. ಅದರಲ್ಲಿ ಒಂದನ್ನು ಉಳೆ ತೊಗೊಂಡು ಮಿಕ್ಕದನ್ನು ಮುಚ್ಚಿಟ್ಕೋತಾ ಇದ್ದೀನಿ, ಯಾಕಂದರೆ ಅದು ಗಟ್ಟಿ ಡ್ರೈ ಆಗಬಾರ್ದಂತ. ಇಲ್ಲಿ ಪುರಿ ಲಟ್ಟಿಸೋಕೆ ಒಂದು ಪ್ಲಾಸ್ಟಿಕ್ ಸೀಡ್ ತೊಗೊಂಡಿದ್ದೀನಿ, ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ಇವ ನಾವು ಲಟ್ಟಿಸ್ಕೋಬೇಕು. ಈ ಪೂರಿಯನ್ನು ನಾವು ಮಧ್ಯಭಾಗದಲ್ಲಿ ಲಟ್ಟಿಸ್ಕೋಬಾರ್ದು, ದಂಡೆ ಇರುತ್ತಲ್ಲ ಆ ಭಾಗದಿಂದ ನಾವು ಇದನ್ನು ದೊಡ್ಡ ಮಾಡ್ಕೊತ ಹೋಗಬೇಕು. ಮತ್ತು ನಿಧಾನವಾಗಿ ನಾವು ಲಟ್ಟಿಸ್ಕೋಬೇಕು. ಸೈಡಿಗೆ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಎಣ್ಣೆ ಕಾದಿತ್ತು ಅಂದರೆ ಮೇಲುಗಡೆ ಉಗಿ ಬರುತ್ತೆ, ಅದು ಬಂದರೆ ನೀವು ಅರ್ಥ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ನೋಡ್ಬೇಕು, ನೀವು ನೋಡ್ತಾ ಇರ್ಬೋದು ಈ ಅಳತೆಯಲ್ಲಿ ನಾನು ಇವಾಗ ಪೂರಿ ರೆಡಿ ಮಾಡ್ಕೊಂಡು. ಇವಾಗ ನಾವು ಅದರಲ್ಲಿ ನಿಧಾನವಾಗಿ ಪೂರಿನ ಬಿಡಬೇಕು, ಬಿಡಬೇಕಾದ್ರೆ ನಿಧಾನವಾಗಿ ಬಿಡಬೇಕು, ಎಣ್ಣೆ ಎಲ್ಲ ಮುಖಕ್ಕೆ ಸಿಡಿ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ಆಗಿದ ತಕ್ಷಣ ಯಾವ ರೀತಿ ಉಬ್ಬಿ ಬಂದಿದೆ ಅಂತ, ಬಲೂನ್ ಥರ ಉಬ್ಬಿ ಬಂದಿದೆ ಪೂರಿ. ನೋಡಿದ್ರಲ್ಲ ಇದರಲ್ಲಿ ಏನು ಮೆಹನತ್ ಇದೆ ಅಂತ. ಈಜಿಯಾಗಿ ನಾವು ಲಟ್ಟಿಸಿ ಹಾಕಿದ್ವಿ. ಮತ್ತು ಮೇನ್ ಇದರಲ್ಲಿ ಟಿಪ್ಸು, ಮೊಸರು ಕಾಸಿರ್ತಕ್ಕಂಥ ಎಣ್ಣೆ ಮೇನ್ ಇದರಲ್ಲಿ, 2 ಟಿಪ್ಸು ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೋಡ್ಬೋದು ನೀವು ಈಗ ಅನಿಸಿರ್ಬೋದು ನಾವು ಈಜಿಯಾಗಿ ಈ ರೀತಿ ನಾವು ಪೂರಿಯನ್ನು ಮನೆಯಲ್ಲಿ ಮಾಡ್ಬೋದಂತ ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ನೋಡ್ಬೋದು ಲೈಟಾಗಿ ಗೋಲ್ಡನ್ ಕಲರ್ ಯಾವ ರೀತಿ ಬಂದಿದೆ ಅಂತ. ಹೋಟೆಲ್ದಲ್ಲಿ ಇದೇ ರೀತಿ ಇರುತ್ತೆ. ಈಗ ನೋಡ್ಬೋದು ನೀವೀಗ ಏರ್ ಹೋಗ್ತಾ ಇಲ್ಲ, ನಿಮ್ಮ ಕೈಯಲ್ಲಿ ಹಿಡ್ದು ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಮಾಡಿದ ತಕ್ಷಣವೇ ಏರು ಹೊರಗಡೆ ಪಾಸ್ ಆಗೋಗ್ಬಿಡುತ್ತೆ. ಇವಾಗ ಎಷ್ಟು ಚೆನ್ನಾಗಿ ಉಪ್ಪಿ ಇದ್ದೇವೆ ಅಂತ. ಇವಾಗ ಎರಡನೇದು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಲಟ್ಟಿಸೋದು ಕೂಡ ಮೇನ್ ಆಗಿರುತ್ತೆ, ನಾವು ಜಾಸ್ತಿ ಭಾರ ಹಾಕಬಾರ್ದು. ಆಮೇಲೆ ಮಧ್ಯದಲ್ಲಿ ಕೂಡ ನಾವು ಇದನ್ನು ಪೂರಿನ ಲಟ್ಟಿಸ್ಬಾರ್ದು, ಸೈಡಿಗೇನೆ ಲಟ್ಟಿಸ್ಕೋತಾ ಹೋಗಬೇಕು. ಮಧ್ಯದಲ್ಲಿ ಒಂದು ಸ್ವಲ್ಪ ದಿಪ್ಪಿದ್ರೆ ಪೂರಿ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಜಾಸ್ತಿ ದಿಪ್ಪನೂ ಇಲ್ಲ ಜಾಸ್ತಿ ತಿಳುವನೂ ಇಲ್ಲ, ಆ ರೀತಿಯಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ.
ಆಮೇಲೆ ಒಂದು ಸ್ಪೂನ್ ಸಹಾಯದಿಂದ ನಾವು ಪ್ರೆಸ್ ಮಾಡ್ತಾ ಅದರ ಮೇಲುಗಡೆ ನಾವು ಎಣ್ಣೆನ ಹಾಕಬೇಕು, ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಕಲರ್ ಯಾವ ರೀತಿ ಗೋಲ್ಡನ್ ಕಲರ್ ಇದೆ. ಇವಾಗ ಎರಡನೇ ಪೂರಿ ಕೂಡ ರೆಡಿ ಆಯಿತು. ಮೂರನೇದು ಕೂಡ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಉಬ್ಬಿದೆ ಅಂತ. ಈ ರೀತಿ ನಾವು ಮೇಲುಗಡೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಮತ್ತು ಫ್ಲಫಿಯಾಗಿ ಉಬ್ಬಿ ಬರುತ್ತೆ. ಖಂಡಿತವಾಗ್ಲೂ ನಿಮಗೆ ಅನಿಸಿರುತ್ತೆ ನಾವು ಕೂಡ ಈ ರೀತಿ ಪೂರಿಯನ್ನು ಮಾಡೋದನ್ನಂತ. ಖಂಡಿತವಾಗ್ಲೂ ನೀವು ಕೂಡ ಈ ಟಿಪ್ಸ್ಗಳನ್ನು ಯೂಸ್ ಮಾಡಿ ಪೂರಿಯನ್ನು ನೀವು ಈಸಿಯಾಗಿ ಮಾಡಿ. ಇಲ್ಲೆಲ್ಲವನ್ನು ತೋರಿಸ್ತಾ ಇದ್ದೀನಿ ನಿಮಗೆ, ಪ್ರೆಸ್ ಮಾಡಿ ಸ್ವಲ್ಪನೂ ಕೂಡ ಏರ್ ಹೋಗಿಲ್ಲ. ಇಲ್ಲೇ ಲಾಸ್ಟಿಗೆ ಇನ್ನೊಂದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಉಬ್ಬಿ ಬಂದಿದೆ ಅಂತ. ನಾನು ಮಾಡಿರ್ತಕ್ಕಂಥ ಎಲ್ಲ ಪೂರಿಯನ್ನೂ ಈ ರೀತಿ ಬಲೂನ್ ಥರ ಉಬ್ಬಿ ಬಂದಿದೆ. ಇದಕ್ಕೆ ಬಲೂನ್ ಪೂರಿ ಅಂತಂದ್ರೂ ಏನು ಪರವಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಎಷ್ಟೊತ್ತು ಕೂಡ ಮಾಡಿಟ್ರು ಎದರಲ್ಲಿರ್ತಕ್ಕಂಥ ಏರ್ ಸ್ವಲ್ಪನೂ ಹೋಗೋದಿಲ್ಲ, ಫ್ಲಫಿಯಾಗಿ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಿಮಗೆ, ನೀವು ಬೇಜಾರು ಮಾಡ್ಕೋಬೇಡಿ, ಯಾವುದೇ ರೀತಿಯಲ್ಲಿ ಏರ್ ಹೋಗಿಲ್ಲ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೋಬೋದು, ಯಾವುದೂ ಕೂಡ ಇಲ್ಲಿ ಏರ್ ಹೋಗಿಲ್ಲ. ಓಕೆ, ಇಲ್ಲಿ ಲಾಸ್ಟಿಗೆ ನಿಮಗೆ ಇನ್ನೊಂದು ಇಲ್ಲಿ ಓಪನ್ ಕೂಡ ಮಾಡಿ ತೋರಿಸ್ತೀನಿ ಎಷ್ಟು ಫ್ಲಫಿ ಸಾಫ್ಟ್ ಆಗಿದೆ ಅಂತ. ಇಲ್ಲಿ ನಾನು ಇಲ್ಲಿ ಕಟ್ ಮಾಡಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಏರ್ ಹೋಗ್ತಾ ಇದೆ ಅಷ್ಟೆ, ಇಲ್ಲ ಅಂತಂದರೆ ಏರ್ ಹೋಗ್ದೇನೆ. ಹಾಗೆ ಇದು ಬಲೂನ್ ಥರ ಇರುತ್ತೆ. ಮತ್ತು ಫೋಲ್ಡ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿದೆ ಒಳಗಡೆ ಅಂತ ನೋಡ್ಬೋದು. ಓಕೆನಾ, ಈ ಒಂದು ಪೂರಿ ನಿಮಗೆ ಟಿಪ್ಸ್ಗಳು ಆಮೇಲೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.